ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮಾರ್ಟ್ ಜಾಬ್ ಕರ್ನಾಟಕ. ಈಗ ನಾನು ಮತ್ತೊಂದು ಹುದ್ದೆ ವಿಷಯವಾಗಿ ಬಂದಿದ್ದೇನೆ ನೋಡಿ. ಹುದ್ದೆ ಬಂದು ಎಲೆಕ್ಟ್ರಾನಿಕ್ಸ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಲಿಮಿಟೆಡ್ ಅಂತ ಹೇಳಿ ಹೇಳ್ತಾರೆ, ECIL. ಇದೊಂದು ಭಾರತೀಯ ಒಂದು ಉದ್ಯಮ ಅಂತ ಹೇಳುವುದು. ಸೊ ಗೌರ್ಮೆಂಟ್ ಆಫ್ ಇಂಡಿಯಾ ಅಂದರೆ ಭಾರತ ಸರ್ಕಾರದ ಒಂದು ಉದ್ಯಮ ಅಂತ ಹೇಳಿ ಹೇಳ್ಬೋದಾಗಿದೆ. ಸೊ ಇಲ್ಲಿ ನೇಮಕಾತಿ ಪ್ರಕರಣ ಬಂದಿದೆ. ಯಾವುದಕ್ಕೆ ಅಂತಂದರೆ ಲೋವರ್ ಡಿವಿಷನ್ ಕ್ಲರ್ಕ್ಗೆ ಇಲ್ಲಿ ನೇಮಕಾತಿ ನಡೀತಾ ಇರುವಂಥದ್ದು. ಲೋವರ್ ಡಿವಿಷನ್ ಕ್ಲರ್ಕ್ಗೆ ಇಲ್ಲಿ ನೇಮಕಾತಿ ನಡೀತಾ ಇದೆ. ಎಲ್ಲಿ ಅಂತಂದರೆ ಇವ್ರದೇ ಆದಂಥ ಒಂದು ಹೆಡ್ ಕ್ವಾರ್ಟರ್ಸ್ ಹೈದರಾಬಾದಲ್ಲಿ ಇಲ್ಲಿ ನೇಮಕಾತಿ ನಡೀತಾ ಇರುವಂಥದ್ದು. ಸೊ ಬಹಳ ಒಂದು ಒಳ್ಳೆಯ ಉದ್ಯೋಗ ಇದು, ಬಂದು ಸೆಂಟ್ರಲ್ ಗೌರ್ಮೆಂಟ್ ಜಾಬ್ ಅಂತ ಹೇಳಿ ಹೇಳ್ಬೋದಾಗಿದೆ ನೋಡಿ. ಇಲ್ಲಿ ಇದಕ್ಕೆ ಮೊದಲಿಗೆ ವಯೋಮಿತಿಯನ್ನು ಕೊಟ್ಬಿಟ್ಟಿದ್ದಾರೆ ನೋಡಿ. ವಯೋಮಿತಿ 28 ವರ್ಷ ಅಂತ ಹೇಳಿ ಕೊಟ್ಟಿದ್ದಾರೆ ಅನ್ರಿಸರ್ವ್ಡ್ಗೆ. ಸೊ 28 ವರ್ಷಗಳ ಒಂದು ವಯೋಮಿತಿಯನ್ನು ಕೊಟ್ಟಿರುವಂಥದ್ದು. ಮತ್ತು ಕ್ವಾಲಿಫಿಕೇಷನ್ಗೆ ಬಂತು ಅಂತಂದರೆ ಲೋವರ್ ಡಿವಿಷನ್ ಕ್ಲರ್ಕ್ಗೆ ಗ್ರ್ಯಾಜುಯೇಟ್ ಆಗಿರಬೇಕು, ಯಾವುದೇ ಒಂದು ಪದವಿ ಆಗಿರಬೇಕು, 50% ಮಾರ್ಕ್ಸನ್ನು ಗಳಿಸಿರಬೇಕು ಪದವಿಯಲ್ಲಿ. ಜೊತೆಗೆ ಟೈಪ್ ರೈಟಿಂಗ್ ಸ್ಪೀಡ್ ನೋಡಿ, 40 ಪದಗಳನ್ನು ನೀವು ನಿಮಿಷಕ್ಕೆ ಟೈಪ್ ಮಾಡಬೇಕು. 40 ವರ್ಡ್ಸ್ ಪರ್ ಮಿನಿಟ್, ಓಕೆನಾ? 40 ವರ್ಡ್ಸ್ ಪರ್ ಮಿನಿಟ್ ಟೈಪಿಂಗ್ ಇರಬೇಕು. ಶುಡ್ ಹ್ಯಾವ್ ಎ ಸರ್ಟಿಫಿಕೇಟ್ ಇನ್ ಪಿ ಸಿ ಆಪರೇಷನ್ ಅಂತ ಕೂಡ ಇಲ್ಲಿ ಕೊಡ್ತಾಯಿದ್ದಾರೆ. ಪಿ ಸಿ ಆಪರೇಷನ್ ಅಲ್ಲೂ ಕೂಡ ನಿಮಗೆ ಒಂದು ಸರ್ಟಿಫಿಕೇಟ್ ಇರಬೇಕು. ಪರ್ಸ್ನಲ್ ಕಂಪ್ಯೂಟರ್ ಪಿ ಸಿ ಆಪರೇಷನ್ನು ಮತ್ತು ಟೈಪಿಂಗಲ್ಲಿ ಕೂಡ ಅನುಭವ ಇರಬೇಕು ಅಂತ ಕೂಡ ಇಲ್ಲಿ ಕೊಡ್ತಾಯಿದ್ದಾರೆ. ಸೊ ಯಾರಿಗಿದು ಗ್ರ್ಯಾಜುಯೇಟ್ ಆಗಿ ಜೊತೆಗೆ ಟೈಪಿಂಗ್ ಇತ್ತು ಜೊತೆಗೆ ಪಿ ಸಿ ಆಪರೇಷನಲ್ಲಿ ಸರ್ಟಿಫಿಕೇಟ್ ಇತ್ತು, ಖಂಡಿತವಾಗ್ಲೂ ಅವ್ರ ಈ ಹುದ್ದೆಗೆ ನೀವು ಅಪ್ಲೈ ಮಾಡ್ಕೊಬೋದಾಗಿದೆ. ಮತ್ತು ಇದೇ ರೀತಿಯಾಗಿ ನೋಡಿ, ಇಲ್ಲಿ ಡಿಸೈರೇಬಲ್ ಸ್ಕಿಲ್ ಟೆಸ್ಟನ್ನು ಕೂಡ ಇಲ್ಲಿ ಕೊಡ್ತೀವಿ ಅಂತ ಕೂಡ ಹೇಳ್ತಾ ಇದ್ದಾರೆ. ಅದು ನೋಡೋಣ ಸೆಲೆಕ್ಷನ್ ಟೈಮಲ್ಲಿ. ಮತ್ತು ನೋಡಿ, ಇಲ್ಲಿ ಎಮಾಲ್ಯುಮೆಂಟ್ಸ್ ಕೂಡ ಕೊಡ್ತಾರೆ. ವೇತನ ಶ್ರೇಣಿ ನೋಡಿ, ನಿಮಗೆ ಬೇಸಿಕ್ ಪೇ ಬಂದುಬಿಟ್ಟು 20,480 ಇರುತ್ತೆ ತಿಂಗಳಿಗೆ. ಇದು ಬೇಸಿಕ್ ಪೇ. ಜೊತೆಗೆ ನಿಮಗೆ ನೋಡಿ ಬೇರೆ ಬೇರೆ ಅಲೋವೆನ್ಸಸ್ಗಳು ಕೂಡ ಸಿಗುವಂಥದ್ದು. ಅಲೋವೆನ್ಸಸ್ಗಳೆಲ್ಲ ಸೇರಿದ್ರೆ ಖಂಡಿತವಾಗ್ಲೂ ನಿಮಗೆ ಒಂದು 28-30 ಮೂವತ್ತರ ಮೇಲೆ ಹೋಗುತ್ತೆ. ಮತ್ತು ವಾರ್ಷಿಕವಾಗಿ ನಿಮಗೆ 3% ಸಂಬಳದಲ್ಲಿ ಇನ್ಕ್ರೀಸನ್ನು ಮಾಡ್ತಾರೆ. ಜೊತೆಗೆ ನೋಡಿ, PF, ಗ್ರಾಜ್ಯುಟಿ, ಮೆಡಿಕಲ್ ಬೆನಿಫಿಟ್ಸು, ಲೀವ್ ಬೆನಿಫಿಟ್ಸು ಎಲ್ಲ ಕೂಡ ಅವಕಾಶಗಳಿರುವಂಥದ್ದು ನೋಡಿ. ಒಟ್ಟು ಎಷ್ಟು ಹುದ್ದೆ ಹೇಳಿದೆ ಅಂತಂದರೆ, ಒಟ್ಟು 11 ಹುದ್ದೆಗಳು ಇರುವಂಥದ್ದು. ಅನ್ರಿಸರ್ವ್ಡ್ಗೆ 5, ಎಕನಾಮಿಕಲ್ ವೀಕರ್ ಸೆಕ್ಷನ್ಗೆ 1, OBC ಗೆ 4, SC ಗೆ 1 ಇಲ್ಲಿ ಕೊಟ್ಟಿರುವಂಥದ್ದು. ಸೊ ಎಷ್ಟಿಗೆ ಯಾವುದೇ ರೀತಿಯ ಅಂತ ಒಂದು ಮೀಸಲಾತಿಯನ್ನು ಇಲ್ಲಿ ಕೊಟ್ಟಿಲ್ಲ. ಮತ್ತು ನೋಡಿ, ಬಹಳ ಮುಖ್ಯವಾಗಿ ಏನು ಅಂತಂದರೆ ರಿಲ್ಯಾಕ್ಸೇಷನ್ಸ್ ಕೂಡ ಇರುತ್ತೆ. ಸೊ ರಿಲ್ಯಾಕ್ಸೇಷನ್ಸ್ ಕೂಡ ಇರುತ್ತೆ. 5 ವರ್ಷಗಳು ಸಡಿಲಿಕೆ ಇರ್ತದೆ SC ST ಅವ್ರಿಗೆ, 3 ವರ್ಷ OBC ಅವ್ರಿಗೆ ಇರುವಂಥದ್ದು. ಸೊ ಮ್ಯಾಕ್ಸಿಮಮ್ ಅವ್ರು ಎಷ್ಟು ಕೊಟ್ಟಿರೋದು, 28 ವರ್ಷ. ಸೊ 28 ವರ್ಷ ಮೇಲ್ಪಟ್ಟು 5 ವರ್ಷ SC ST ಅವ್ರಿಗೆ, 3 ವರ್ಷ OBC ಅವ್ರಿಗೆ ಇಲ್ಲಿ ಇರುತ್ತೆ ಅಂತ ಕೂಡ ಇಲ್ಲಿ ಕೊಡ್ತಾ ಇದ್ದಾರೆ. ಮತ್ತು ನೋಡಿ, ಇನ್ನೂ ಒಂದು ಇಂಪಾರ್ಟೆಂಟ್ ವಿಷಯ ಏನು ಅಂತಂದರೆ, SC ST ಅಭ್ಯರ್ಥಿಗಳಿಗೆ ಯಾರು ಅಪ್ಲೈ ಮಾಡ್ತಾ ಇದ್ದೀರಾ ಅವ್ರಿಗೆ ಟೈಪಿಂಗ್ ಸ್ಪೀಡ್ ಸಡಿಕೆ ಕೂಡ ಇರುತ್ತೆ. ಅಂದರೆ 25 ಪದಗಳನ್ನ ಅವ್ರು ಟೈಪ್ ಮಾಡಿದ್ರೆ ಸಾಕು, ಅವರು ಖಂಡಿತವಾಗ್ಲೂ ಈ ಒಂದು ಹುದ್ದೆಗೆ ನೀವು ಅಪ್ಲೈ ಮಾಡ್ಕೊಬೋದು. ಗ್ರಾಜ್ಯುಯೇಷನ್ ವಿತ್ 25 ವರ್ಡ್ಸ್ ಪರ್ ಮಿನಿಟ್ ಟೈಪಿಂಗ್ ಯಾರು ಬರುತ್ತೆ SC ST ಕ್ಯಾಂಡಿಡೇಟ್ಸು, ಖಂಡಿತವಾಗ್ಲೂ ಅವರು ಕೂಡ ಈ ಹುದ್ದೆಗೆ ನೀವು ಪ್ರಯತ್ನ ಪಡ್ಬೋದು ಅಂತ ಹೇಳಿ ಹೇಳ್ಬೋದಾಗಿದೆ. ಸೊ ಯಾವ ರೀತಿಯಾಗಿ ಈ ಒಂದು ಹುದ್ದೆಗೆ ಸೆಲೆಕ್ಷನ್ ಮಾಡ್ತಾರೆ ಅಂತಂದರೆ, ರಿಟನ್ ಟೆಸ್ಟ್ ಕೂಡ ಇರುತ್ತೆ ಅಂತ ಕೂಡ ಇಲ್ಲಿ ಕೊಡ್ತಾ ಇದ್ದಾರೆ. ಮತ್ತು ನೋಡಿ, ರಿಟನ್ ಟೆಸ್ಟು ಮತ್ತು ಸ್ಕಿಲ್ ಟೆಸ್ಟು 50:50 ರೇಷ್ಯೋದಲ್ಲಿ ಮಾಡ್ತಾರೆ. ಅಂದರೆ ರಿಟನ್ ಟೆಸ್ಟು 50% ವೇಟೇಜ್ ಇರುತ್ತೆ, ಸ್ಕಿಲ್ ಟೆಸ್ಟ್ 50% ವೇಟೇಜ್ ಇರುತ್ತೆ. ಸೊ ಎಲ್ಲದಕ್ಕೂ ನೋಡಿ, ಓವರಾಲ್ ಆಗಿ ಆ್ಯಂಡ್ 60% ಇನ್ ಓವರಾಲ್ ಸೆಲೆಕ್ಷನ್ ಆಫ್ ದ ಕ್ಯಾಂಡಿಡೇಟ್. ಸೊ 60% ಮಾರ್ಕ್ಸ್ ಖಂಡಿತವಾಗ್ಲೂ ತೆಗಿಲೇಬೇಕು. ನೋಡಿ, 1:4 ರೇಷ್ಯೋದಲ್ಲಿ ಪರ್ಫಾರ್ಮೆನ್ಸ್ ಬೇಸಿಸ್ ಮೇಲೆ ಅವರು ಖಂಡಿತವಾಗ್ಲೂ ಆಯ್ಕೆಯನ್ನು ಮಾಡುವಂಥದ್ದು ಅಂತ ಕೂಡ ಇಲ್ಲಿ ಕೊಡ್ತಾ ಇದ್ದಾರೆ. ರಿಟರ್ನ್ ಟೆಸ್ಟ್ ನೋಡಿ, ಇಂಗ್ಲೀಷ್ ಮತ್ತು ಹಿಂದಿಯಲ್ಲಿ ಇರುತ್ತೆ. ಮತ್ತು ನೋಡಿ, ರಿಟರ್ನ್ ಟೆಸ್ಟ್ ಶೆಲ್ ಬಿ ಆಬ್ಜೆಕ್ಟಿವ್ ಟೈಪ್ಸ್. ಸೊ ಆಬ್ಜೆಕ್ಟಿವ್ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇರುತ್ತೆ. ಎವ್ರಿ ರಾಂಗ್ ಆನ್ಸರ್ ವಿಲ್ ಅಟ್ರಾಕ್ಟ್ 0.25 ನೆಗೆಟಿವ್ ಮಾರ್ಕಿಂಗ್. ಸೊ ಕಾಲು ಭಾಗದಷ್ಟು ಮಾರ್ಕ್ಸನ್ನು ಕಟ್ ಮಾಡ್ತಾರೆ ತಪ್ಪು ಉತ್ತರಕ್ಕೆ ಅಂತ ಕೂಡ ಇಲ್ಲಿ ಕೊಡ್ತಾ ಇದ್ದಾರೆ. ಸೊ OMR ಶೀಟ್ ಮುಖಾಂತರ ಈ ಒಂದು ಪರೀಕ್ಷೆ ನಡೆಯುವಂಥದ್ದು ಅಂತ ಕೂಡ ಇಲ್ಲಿ ಕೊಡ್ತಾ ಇದ್ದಾರೆ. ಸೊ ನಿಮ್ಮ ಎಲ್ಲ ಒಂದು ಡೇಟು, ಟೈಮು, ವೆನ್ಯೂ, ರಿಟರ್ನ್ ಟೆಸ್ಟ್ ಎಲ್ಲ ಕೂಡ ನಿಮಗೆ ಹಾಲ್ ಟಿಕೆಟಲ್ಲಿ ಬರುತ್ತೆ, ಇಮೇಲಲ್ಲಿ ಬರುತ್ತೆ ಅಂತ ಕೂಡ ಇಲ್ಲಿ ಕೊಡ್ತಾ ಇರುವಂಥದ್ದು. ಡಾಕ್ಯುಮೆಂಟ್ ವೆರಿಫಿಕೇಷನ್ ಏನೇನು ಬೇಕು ಡಾಕ್ಯುಮೆಂಟ್ಸ್ಗಳು ಅಂತ ಕೂಡ ಇಲ್ಲಿ ಕೊಟ್ಟಿದ್ದಾರೆ. ಖಂಡಿತವಾಗ್ಲಿ ನೋಡ್ಕೊಬೇಕು. 10th ಮಾಸ್ ಕಾರ್ಡ್ ಇರ್ಬೋದು, ಹಾಲ್ ಟಿಕೆಟು, ಮತ್ತು ಗೌರ್ಮೆಂಟ್ ಸರ್ಕಾರಿ ನೌಕರಿಯಲ್ಲಿ ಯಾರಿದ್ದೀರಾ ಅವರು ಖಂಡಿತವಾಗ್ಲೂ ನೋ ಆಬ್ಜೆಕ್ಷನ್ ಸರ್ಟಿಫಿಕೇಟನ್ನು ಕೊಡಬೇಕಾಗತ್ತೆ. ಸೊ ಈ ರೀತಿಯಾಗಿ ಎಲ್ಲ ಡಾಕ್ಯುಮೆಂಟ್ಸ್ಗಳನ್ನ ನೀವು ನೋಡ್ಕೊಬೇಕಾಗತ್ತೆ. ಕ್ಯಾಸ್ಟ್ ಸರ್ಟಿಫಿಕೇಟ್ಸ್ಗಳು ಬಹಳ ಮುಖ್ಯವಾಗಿ ಕೊಡಬೇಕಾಗತ್ತೆ ಎಂದು ಕೂಡ ಬಹಳ ಮುಖ್ಯ. ಫಿಸಿಕಲಿ ಚಾಲೆಂಜ್ ಅವ್ರು ಯಾರು ಅಪ್ಲೈ ಮಾಡ್ತಾರೆ ಅವ್ರಿಗೆ ಫಿಸಿಕಲಿ ಚಾಲೆಂಜ್ ಸರ್ಟಿಫಿಕೇಟ್ಸನ್ನು ಕೂಡ ಇಲ್ಲಿ ಕೇಳ್ತಾ ಇರುವಂಥದ್ದು. ಸೊ ಜನರಲ್ ಇನ್ಸ್ಟ್ರಕ್ಷನ್ಸ್ಗಳನ್ನ ಓದ್ಕೋಬೇಕಾಗತ್ತೆ ನೀವು. ನೋಡಿ, ಫೀಸ್ಗೆ ಬಂತು ಅಂತಂದರೆ, ಕ್ಯಾಂಡಿಡೇಟ್ಸ್ ಬಿಲಾಂಗಿಂಗ್ ಟು ಜನರಲ್ OBC ಕ್ಯಾಟಗರಿ ನಾನ್ ಕ್ರಿಮಿನಲ್ NCL ಟು ಪೇ ಫೀ ಆಫ್ 500 ರುಪೀಸ್. 500 ರೂಪಾಯಿಗಳ ಫೀಸ್ ಇರ್ತದೆ. ಮತ್ತು ನೋಡಿ, ಅಪ್ಲಿಕೇಬಲ್ ಬ್ಯಾಂಕ್ ಶೇರ್ಸ್ ಟ್ಯಾಕ್ಸಸ್ಸು ಹ್ಯಾವ್ ಟು ಬಿ ಬೋರ್ನ್ ಬೈ ದ ಕ್ಯಾಂಡಿಡೇಟ್ಸ್ನ ಕೂಡ ಇಲ್ಲಿ ಕೊಡ್ತಾಯಿದ್ದಾರೆ. ಸೊ ಬ್ಯಾಂಕ್ ಶೇರ್ಸ್ ಎಲ್ಲ ನಿಮಗೆ ಇರುತ್ತೆ, ಬಟ್ ಅಪ್ಲಿಕೇಶನ್ ಫೀಸು 500 ರೂಪಾಯಿ ಇರುತ್ತೆ ಅಂತ ಕೂಡ ಇಲ್ಲಿ ಕೊಡ್ತಾಯಿದ್ದಾರೆ. ನಾನ್ ಪೇಮೆಂಟ್ ಆಫ್ ಫೀಸ್ ವಿಲ್ ರಿಸಲ್ಟ್ ಇನ್ ರಿಜೆಕ್ಷನ್ ಆಫ್ ಅಪ್ಲಿಕೇಶನ್. SC ST ಮತ್ತು ಫಿಸಿಕಲಿ ಚಾಲೆಂಜ್ಡು ಮತ್ತು ರೆಗ್ಯುಲರ್ ಎಂಪ್ಲಾಯೀಸ್ ಆಫ್ ECIL ವಿಚ್ ಇನ್ಕ್ಲೂಡ್ ಫಿಕ್ಸ್ ಟರ್ಮ್ ಕಾಂಟ್ರಾಕ್ಟ್ ಎಂಪ್ಲಾಯೀಸ್ ಆರ್ ಎಕ್ಸೆಂಪ್ಟೆಡ್ ಫ್ರಮ್ ದ ಪೇಮೆಂಟ್ ಆಫ್ ಫೀ. ಸೊ ಯಾರು ಕಾಂಟ್ರಾಕ್ಟಲ್ಲಿ ಕೆಲಸ ಮಾಡ್ತಾ ಇರೋ ECIL, SC ST ಮತ್ತು ಫಿಸಿಕಲ್ ಚಾಲೆಂಜ್ ಅವರಿಗೆ ಯಾವುದೇ ರೀತಿಯಾದಂತಹ ಅರ್ಜಿ ಶುಲ್ಕ ಇರೋದಿಲ್ಲ. ಬರೀ ಜನರಲ್ ಮತ್ತು OBC ಅವ್ರು ಮಾತ್ರ 500 ರೂಪಾಯಿ ಅರ್ಜಿ ಶುಲ್ಕವನ್ನು ಕೊಡಬೇಕಾಗತ್ತೆ ಅಂತ ಕೂಡ ಇಲ್ಲಿ ಕೊಡ್ತಾ ಇದ್ದಾರೆ. ನೋಡಿ, ಇಲ್ಲಿ ಫುಲ್ ಟೈಮಲ್ಲಿ ಮಾಡಬೇಕು. ಓನ್ಲಿ ಫುಲ್ ಟೈಮ್ ರೆಗ್ಯುಲರ್ ಕೋರ್ಸಸ್ ಶೆಲ್ ಓನ್ಲಿ ಬಿ ಕನ್ಸಿಡರ್ಡ್ ಫಾರ್ ದ
ಅಸರ್ಟೈನಿಂಗ್ ಎಲಿಜಿಬಿಲಿಟಿ. ಸೊ ಫುಲ್ ಟೈಮಲ್ಲಿ ಯಾರು ಮಾಡಿದ್ದೀರಾ ಗ್ರಾಜ್ಯುಯೇಟು, ಅವ್ರು ಮಾತ್ರ ಈ ಒಂದು ಹುದ್ದೆಗೆ ಅಪ್ಲೈ ಮಾಡೋದಕ್ಕೆ ಸಾಧ್ಯ ಅನ್ನೋದು ಕೂಡ ಬಹಳ ಮುಖ್ಯ ಆಗಿರುತ್ತೆ. ಇದು ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸೋದು ಕೂಡ ಅನ್ನೋದು ಬಹಳ ಮುಖ್ಯವಾಗಿರುತ್ತೆ. ಮತ್ತು ನೋಡಿ, ಇಲ್ಲಿ ಈ ಒಂದು ಪರೀಕ್ಷೆಗೆ ಹೋಗೋದಕ್ಕೆ ಟೆಸ್ಟ್ ಸ್ಕಿಲ್ ಟೆಸ್ಟ್ ಎಲ್ಲ ಕೂಡ ಕರೀತಾರೆ, ಪರೀಕ್ಷೆಗೆ ಹೋಗೋದಕ್ಕೆಲ್ಲ ಕರಿತಾ ಇರ್ತಾರೆ. ಸೊ ಅವರು ರೈಲ್ವೆ ಫೇರ್, ಓಕೆನಾ, ಸ್ಲೀಪರ್ ಕ್ಲಾಸ್ ಟು ಆ್ಯಂಡ್ ಫ್ರೋ ಸ್ಲೀಪರ್ ಕ್ಲಾಸ್ ರೈಲ್ವೆ ಫೇರ್ ಅವರೇ ಕೂಡ ಅವರೇ ಭರಿಸ್ತಾರೆ ಅಂತ ಕೂಡ ಇಲ್ಲಿ ಕೊಡ್ತಾ ಇದ್ದಾರೆ. ಸೊ ಅವರೇ ವೆಚ್ಚವನ್ನು ಭರಿಸಿ ಕೂಡ ಅವರು ನಿಮ್ಮನ್ನ ಹೋಗೋದಕ್ಕೆ ಬರೋದಕ್ಕೆ ಎಲ್ಲ ಕೂಡ ವ್ಯವಸ್ಥೆಯನ್ನು ಮಾಡಿದ್ದಾರೆ ಅಂತ ಕೂಡ ಇಲ್ಲಿ ಕೊಡ್ತಾ ಇದ್ದಾರೆ. ಅವರೇ ಸೆಕೆಂಡ್ ಕ್ಲಾಸ್ ರೈಲ್ವೆ ಮಾತ್ರ, ಬೇರೆ ಯಾವುದೇ ರೀತಿಯಂಥದ್ದು ಲೋಕಲ್ ಟ್ರಾವೆಲ್ಗೆ ಕೊಡೋದಿಲ್ಲ. ಯಾರು ರೈಲಲ್ಲಿ ಟ್ರಾವೆಲ್ ಮಾಡ್ತೀರಾ ಅವ್ರಿಗೆ ಮಾತ್ರ ಅವರು ಹಣವನ್ನು ಹಿಂತಿರುಗಿಸ್ತೀವಿ ಅಂತ ಕೂಡ ಇಲ್ಲಿ ಕೊಟ್ಟಿರುವಂಥದ್ದು. ನೋಡಿ, ಅಫಿಷಿಯಲ್ ವೆಬ್ಸೈಟ್ ಬಂದು careers.ecil.co.in. ಸೊ ಅಫಿಷಿಯಲ್ ವೆಬ್ಸೈಟ್ ಕೂಡ ಒಂದ್ಸರಿ ತೋರಿಸ್ಬಿಡ್ತೀನಿ ನಿಮಗೆ. ನೋಡಿ, ಅಫಿಷಿಯಲ್ ವೆಬ್ಸೈಟು ಈ ರೀತಿಯಾಗಿರುತ್ತೆ, ಓಪನ್ ಮಾಡಿದ ತಕ್ಷಣ ಈ ರೀತಿಯಾಗಿರುತ್ತೆ. ಇಲ್ಲಿ ಕೆರಿಯರ್ಸ್ ಅನ್ನೋ ಒಂದು ಬಟನನ್ನು ಕ್ಲಿಕ್ ಮಾಡಿದ್ರೆ ಖಂಡಿತವಾಗ್ಲೂ ನಿಮಗೆ ಇಲ್ಲಿ ಇನ್ಫಾರ್ಮೇಷನ್ ಸಿಗುವಂಥದ್ದು. ಸೊ ಇಲ್ಲಿ ನೋಡಿ, ಇಲ್ಲಿ ಸಿಗ್ತಾ ಇದೆ ಲೋವರ್ ಡಿವಿಷನ್ ಕ್ಲರ್ಕ್ಗೆ ನೇಮಕಾತಿ ನಡೀತಾ ಇದೆ, ಹೆಡ್ ಕ್ವಾರ್ಟರ್ಸ್ ಹೈದರಾಬಾದ್ ಅಂತ ಹೇಳಿ. ಇಲ್ಲಿ ನೋಡಿ, ಕ್ಲಿಕ್ ಕೇರ್ ಫಾರ್ ಮೋರ್ ಇನ್ಫಾರ್ಮೇಷನ್ ಅಂತ ಹೇಳಿ ಕೊಟ್ಟರೆ ನಿಮಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಸಿಗುತ್ತೆ. ಅಡ್ವರ್ಟೈಸ್ಮೆಂಟು, ಮೋಡ್ ಆಫ್ ಸೆಲೆಕ್ಷನು, ಹೇಗೆ ಅಪ್ಲೈ ಮಾಡೋದು, ಮತ್ತು ನೋಡಿ ಅಪ್ಲೈ ಫಾರ್ ದ ಎಲ್ಡಿಸಿ ಪೊಸಿಷನ್, ಇಲ್ಲಿ ಕ್ಲಿಕ್ ಮಾಡಿದ್ರೆ ನೀವು ಅಪ್ಲೈ ಮಾಡ್ಕೊಬೋದು. ಕೊನೆ ದಿನಾಂಕ ಎಲ್ಲ ಹುದ್ದೆಗಳಿಗೆ ಅಪ್ಲೈ ಮಾಡೋದಕ್ಕೆ 25/6/2022 ಕೊನೆ ದಿನಾಂಕ ಆಗಿರುತ್ತೆ. ಈ ಎಲ್ಲ ಲಿಂಕ್ಗಳನ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿದ್ದೀನಿ. ಖಂಡಿತವಾಗ್ಲೂ ಆಸಕ್ತಿ ಇರೋರು ಈ ಒಂದು ಹುದ್ದೆಗಳಿಗೆ ಅಪ್ಲೈ ಮಾಡ್ಕೊಬೋದು ಅಂತ ಹೇಳ್ತಾ ಈ ಒಂದು ವೀಡಿಯೋನ ಮುಗಿಸ್ತಾ ಇದ್ದೀನಿ. ಎಲ್ಲರೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು ವೆರಿ ಮಚ್. ಬಾಯ್.